ಮೊದಲು 1850 ರೂಪಾಯಲ್ಲಿ 30 ಪೈಪ್ಗಳನ್ನು ರೈತರಿಗೆ ಕೊಡ್ತಾ ಇದ್ರು ರಾಜ್ಯಾದ್ಯಂತ. ಈಗೇನದ 4800 ರೂಪಾಯಿಯನ್ನು ಮಾಡಿದ್ದಾರೆ. ಆ ರೈತರಿಗೆ ಏನು ಅನಿಸ್ತದೆ, ಇಲ್ಲಿ ಇಷ್ಟು ಕಡಿಮೆ ದರದಲ್ಲಿ 30 ಪೈಪ್ಗಳನ್ನು ಕೊಡ್ತಾರಂದ್ರೆ ಇದಕ್ಕೂ ಹೆಂಗೆ ಯಾವ ರೀತಿಯ ಕ್ವಾಲಿಟಿ ಇರಬೇಕಂತಕ್ಕಂಥದ್ದು ರೈತರ ಸ್ವಾಭಾವಿಕ ಮೂಡ್ತದೆ. ಆ ನಮಗೆ ನಮ್ಮ ಪರವಾಗಿ ಸರ್ಕಾರ ಸಬ್ಸಿಡಿ ದರದಲ್ಲಿ ಏನು ಕೊಡ್ತಾರೆ ಅದನ್ನು ನಮ್ಮ ಕಂಪ್ನಿಗೆ ಸರ್ಕಾರೇ ತುಂಬುತ್ತದಲ್ಲ, ಇದು ನಮ್ಮ ಹಣ ಅಂತಕ್ಕಂಥದ್ದು ರೈತರಿಗೆ ಅರ್ಥ ಆಗೋದಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 102 ಕಂಪನಿಗಳಲ್ಲಿ ಬಹುತೇಕ ಕಂಪನಿಗಳು ಕಳಪೆ ಮಟ್ಟದ್ದು ಸ್ಪ್ರಿಂಕ್ಲರ್ ಪೈಪ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಸರ್ಕಾರದ ವಿರುದ್ಧ ಒಂದು ವರ್ಷ ಮೇಲ್ಪಟ್ಟ ನಾವು ಚಳವಳಿ ಮಾಡ್ಲಿಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಆಯುಕ್ತರಿಗೂ ಕೊಟ್ಟಿದ್ದೆವು ಮನವಿಯನ್ನು, ಕೃಷಿ ಸಚಿವರಿಗೂ ಕೂಡ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳು ಕೂಡ ನಾವು ರವಾನೆ ಮಾಡಿದ್ದೆ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ. ಕಳಪೆ ಪೈಪನ್ನು ಪ್ರದರ್ಶನ ಮಾಡಿದ್ದೇವೆ ನಾವು. ಇಷ್ಟೆಲ್ಲ ನಾವು ಸರ್ಕಾರ ಗಮನಕ್ಕೆ ತಂದರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಸರ್ಕಾರದ ಒಂದು ವಿಳಂಬ ನೀತಿ, ಇದನ್ನು ತನಿಖೆ ಮಾಡದ ಕಾರಣ ಲೋಕಾಯುಕ್ತ ಸಂಸ್ಥೆಗೂ ಕೂಡ ನಾವು ದೂರನ್ನು ಸಲ್ಲಿಸಿದೆವು. ಇಡೀ ರಾಜ್ಯಾದ್ಯಂತ ಕಳಪೆ ಸ್ಪ್ರಿಂಕ್ಲರ್ಗಳನ್ನು ವಿತರಣೆ ಮಾಡಿ ರೈತ ಕುಲವನ್ನು ಹಾಳು ಮಾಡ್ತಾ ಇದ್ದಾರೆ, ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥ ಕಂಪನಿಗಳ ಮೇಲೆ ಕ್ರಮ ಜರುಗಿಸಿ ಅವನ್ನ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಡಬೇಕು ತಿಳ್ಕೊಂಡು ನಾವು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಮಾಡ್ತಾ ಇಲ್ಲ, ಒಂದು ಕಡೆ ಲೋಕಾಯುಕ್ತ ಸಂಸ್ಥೆನೂ ಕೂಡ ತನಿಖೆ ಮಾಡ್ತಾ ಇಲ್ಲ. ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡದ ಕಾರಣ CBI ಕೂಡ ನಾವು ಊರಲ್ಲಾಗಿ ಹೇಳಿದ್ದೆವು, ಅವ್ರು ಯಾವುದೇ ದಾಖಲಾತಿಗಳನ್ನು ತಗೊಳ್ಳಿಲ್ಲ. ಅವರು ನಾವು ಸಮಯ ಮುಂದಿನ ದಿನಮಾನದಲ್ಲಿ ನಾವು ದಾಖಲಾತಿ ತೆಗೆದುಕೊಳ್ಳುತ್ತೇವೆ, ಇಷ್ಟು ಸಾಕು ತಿಳ್ಕೊಂಡು ನಮ್ಮಿಂದ ಊರಲ್ಲಾಗಿ ಪಾಯಿಂಟ್ಸನ್ನು ತೆಗೆದುಕೊಂಡು ನಾವು ನಿಮಗೂ ಕೂಡ ನಾವು ಮಾಹಿತಿ ಕೊಡೋದಿಲ್ಲ, ಯಾವ ಸಂದರ್ಭದಲ್ಲಿ ನಾವು ದಾಳಿ ಮಾಡಬೇಕನ್ನೋದು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ನಾವು ನಂಬಿದ್ದೇವೆ CBIದವ್ರನ್ನ. ಇಲ್ಲಿವರೆಗೆ CBIದವರು ಕೂಡ ಯಾವುದು ಮಾಡಲಿಕ್ಕೆ ತಯಾರಿಲ್ಲ. ಅಂದರೆ ಒಟ್ಟಾರೆ ಏನಾಗಿದೆ ಅಂತಂದ್ರೆ ಸರ್ಕಾರ ಮತ್ತು ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಏನು ರಾಜ್ಯದಲ್ಲಿ ಕಳಪೆ ಪೈಪ್ಗಳನ್ನು ತಯಾರು ಮಾಡ್ತಾರೆ, ನೋಂದಾಯಿತ ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮದು ಆಪಾದನೆ. ಆ ಕಾರಣಕ್ಕಾಗಿ ಏನು ಈ ಕಡೆ ಸರ್ಕಾರನೂ ಕ್ರಮ ಕೈಗೊಳ್ತಾ ಇಲ್ಲ, ಲೋಕಾಯುಕ್ತನೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ, CBIನೂ ಕೂಡ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಹೀಗಾಗಿ ಎರಡು ಏನು ತನಿಖಾ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಶೀಘ್ರದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ನಾವು PIL ಹಾಕ್ಬೇಕಂತಕ್ಕಂಥದ್ದು ನಾವು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇವೆ. ದೊಡ್ಡ ಮೋಸ ಇದೆ ಇದು. ಆಯಾ ತಾಲೂಕಾ ಕೇಂದ್ರದಲ್ಲಿ ಅಂತಂದರೆ ಕೃಷಿ ಇಲಾಖೆಯ ಸಹಾಯಕ ಆಯುಕ್ತರ ಕಚೇರಿ ತಾಲೂಕಾ ಕಚೇರಿಯಿಂದ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿತರಣೆ ಮಾಡಬೇಕಾದ್ರೆ ತಮ್ಮ ಇಲಾಖೆಯ ವಾಹನಗಳಲ್ಲಿನೇ ಪೈಪ್ಗಳನ್ನು ಹಾಕ್ಕೊಂಡು ಆ ರೈತನ ಜಮೀನಿಗೆ ಹೋಗಿ ರೈತರ ಸಮಕ್ಷಮ ಪೂರ್ವ ಪರೀಕ್ಷೆ ಮಾಡಿ ಪೈಪ್ಗಳನ್ನು ಅಳವಡಿಸಿ ನೀರನ್ನು ಹಾಯಿಸಿದ ನಂತರ ಯಾವ ರೀತಿ ಅದು ಕೆಲಸ ಕೊಡುತ್ತದೆ, ಉತ್ತಮ ರೀತಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನ ಮನವರಿಕೆ ಆದ ನಂತರ ಬಿಲ್ಲನ್ನು ಪೇಡ್ ಮಾಡಬೇಕಂತಕ್ಕಂಥದ್ದು ನಿಯಮ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗಿತ್ತೂರಿ ರೈತರ ಕಡೆಯಿಂದನೇ ವಾಹನ ತರಿಸಿಕೊಂಡು ರೈತರ ವಾಹನದಲ್ಲೇ ಪೈಪ್ಗಳನ್ನ ಹಾಕಿ ಕಳಿಸ್ತಾರೆ. ಯಾವೊಬ್ಬ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಪೈಪ್ ಜೋಡಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ದೊಡ್ಡದಾಗಿರ್ತಕ್ಕಂಥ ಒಂದು ಮೋಸ. ಸುಮಾರು 700 ಕೋಟಿಯಿಂದ 1000 ಕೋಟಿವರೆಗೆ ದೊಡ್ಡ ಪ್ರಮಾಣದ ಒಂದು ಭ್ರಷ್ಟಾಚಾರ ನಡೆದಿದೆ ಈ ಒಂದು ಪೈಪ್ ವಿಷಯದಲ್ಲಿ. ಇದನ್ನು ರೈತರನ್ನ ಕೊಲೆ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಮೊದಲೇ ಭೀಕರ ಫಲವನ್ನು ತತ್ತರಿಸಿದಂಥ ರೈತರಿಗೆ ಏನೋ ಸರ್ಕಾರ ಇವತ್ತು ಸಬ್ಸಿಡಿ ದರದಲ್ಲಿ ನಮಗೆ ಕೊಡ್ತಾ ಇದೆ, ಅನುಕೂಲ ಆಗ್ತದೆ ಅಂತಂದ್ರೆ ಈ ವಿಷಯದಲ್ಲೂ ಕೂಡ ವಂಚನೆ ಮಾಡ್ತಾನೆ ಇದ್ದಾರೆ. ಆ ಕಾರಣಕ್ಕಾಗಿ ಕೃಷಿ ಇಲಾಖೆ ಆಯುಕ್ತರು ಮತ್ತು ಇವರು ತನಿಖೆನೇ ಮಾಡಲಿಲ್ಲ ಮತ್ತು ಕ್ರಮ ಕೈಗೊಳ್ಳದೇ ಇದ್ದರೆ ಇಲಾಖೆ ಆಯುಕ್ತರೇ ಆಗಬೇಕು, ಇಲಾಖೆನೇ ಮುಚ್ಚಿ ಹಾಕ್ಬಿಡಲಿ ಸರ್ಕಾರ, ಅದರ ಅವಶ್ಯಕತೆ ಇಲ್ಲ. ಅಂದರೆ ಒಟ್ಟಾರೆ ಇದರಲ್ಲಿ ಎಲ್ಲರೂ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡುವಂಥದ್ದು ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರ ಈಗಲೂ ಕೂಡ ನಾವು ಸರ್ಕಾರಕ್ಕೆ ಇನ್ನೊಂದು ಗಡುವು ಕೊಡ್ತೇವೆ, ಸಂಪೂರ್ಣ ತನಿಖೆ ಮಾಡಿ
ಕಂಪ್ನಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು. ಏನು ಈ ಪೈಪ್ಗಳನ್ನು ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ರಾಜ್ಯದಲ್ಲಿ ಎರಡು ಕಡೆ ಸಿಪೆಟ್ ಸಂಸ್ಥೆ ಇದೆ, ಒಂದು ಬೆಂಗಳೂರು, ಇನ್ನೊಂದು ಮೈಸೂರಲ್ಲಿ ಸಿಪೆಟ್ ಸಂಸ್ಥೆ ಇದೆ, ಅದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ತಿಕ್ಕೊಂಡು ಸಿಪೆಟ್ ಸಂಸ್ಥೆ. ಆ ಸಿಪೆಟ್ ಸಂಸ್ಥೆಗೆ ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ಕಳಿಸಿದೆ ತಿಳ್ಕೊಂಡು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾಟ ಮಾಡಿದಾಗ ಅವಾಗೂ ಕೂಡ ಹೇಳಿದರು ಅವರು, ಇಲ್ಲಿವರೆಗೂ ಕೂಡ ಸಿಪೆಟ್ ಸಂಸ್ಥೆಯಿಂದ ಯಾವುದೇ ರೀತಿ ಕ್ವಾಲಿಟಿ ಟೆಸ್ಟ್ ಮಾಡಿ ವರದಿನೇ ಕಳಿಸಿಲ್ಲ ಅವರು. ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಮಾನಗಳು ಅಂದರೆ ಶೀಘ್ರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ರಾಜ್ಯ ಸರ್ಕಾರ, ಲೋಕಾಯುಕ್ತ, ಸಿಬಿಐನ್ನು ಕೂಡ ನಾವು ಪಾರ್ಟಿ ಮಾಡಿ ಹೋಗ್ತೇವೆ ನಾವು ಹೈಕೋರ್ಟಿಗೆ. ಯಾಕೆ ದೊಡ್ಡ ಅನ್ಯಾಯ ಅದು, ಲೋಕಾಯುಕ್ತ ಇಲಾಖೆ ಇದ್ದರೂ ಕೂಡ ಪ್ರಯೋಜನ ಇಲ್ಲ ಅಂತ ಇಲ್ಲ ಅಂತ ಪರಿಸ್ಥಿತಿ ಆಗ್ಯದ. ಇಷ್ಟೆಲ್ಲ ಮೋಸ ಮಾಡೋದು ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿದ್ದೇವೆ ನಾವು, ಪೈಪ್ಗಳ ಸಮೇತ ನಾವು ಪ್ರದರ್ಶನ ಮಾಡಿದ್ದೆವು, ಲೋಕಾಯುಕ್ತರು ತೋರಿಸಿದೆವು. ಅವ್ರು ಪದೇ ಪದೇ ನಮಗೆ ಕೇಳ್ತಾರೋ, ಕಾಗದ ಪತ್ರ ಕೊಡ್ರಿ, ಡಾಕ್ಯುಮೆಂಟ್ಸ್ ಕೊಡ್ರಿ, ಆಧಾರ ಕೊಡ್ರಿ ತಿಕ್ಕೊಂಡು. ಪೈಪ್ಗಳನ್ನು ಕೈಯಲ್ಲಿ ಹಿಡಿದು ನೋಡಿದ್ರೆ ಸಾಕು ಗುರುತಾಗ್ತದೆ ಇದರ ಒಂದು ಗುಣಮಟ್ಟ ಸಂಪೂರ್ಣ ಕಳಪೆ ಮಟ್ಟದ್ದು. ಇದನ್ನು ಮೇಲ್ನೋಟಕ್ಕೆ ನೋಡಿದ್ರೆ ಗುರುತಾಗ್ತದೆ ಕಳಪೆ ಅನ್ನೋದ್ರ ಬಗ್ಗೆ. ಮತ್ತು ಇದಕ್ಕಿಂತ ಹೆಚ್ಚಿನ ದಾಖಲೆ ಆದರೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಅದ? ತಾವು ತನಿಖೆ ಮಾಡೋ ತಮ್ಮ ಜವಾಬ್ದಾರಿ ಲೋಕಾಯುಕ್ತರು. ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಡೀ ರಾಜ್ಯದ ರೈತರಿಗೆ, ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ನೋಂದಾಯಿತ ಸ್ಪ್ರಿಂಕ್ಲರ್ ಕಂಪ್ನಿಗಳು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾವೆ. ತನಿಖೆ ಮಾಡಿದ್ರೆ ನಾವು ಸಂಬಂಧಪಟ್ಟ ಆಧಾರಗಳನ್ನು ಕೊಟ್ಟಿದ್ದೇವೆ ನಾವು, ಅವರು ತನಿಖೆ ಮಾಡಿ ಕ್ರಮ ಕೈಗೊಳ್ಳೋದು ಅವ್ರ ಜವಾಬ್ದಾರಿ ಅದು. ಅದನ್ನು ಬಿಟ್ಟು ನಮಗೇನೆ ನೀವು ದಾಖಲಾತಿ ಕೊಡ್ರಿ ಅಂತೇಳಿ ನಮ್ಮನ್ನ ಹೋರಾಟವನ್ನೇ ದಿಕ್ಕ ತಪ್ಪಿಸುವಂಥ ಕೆಲಸ ಲೋಕಾಯುಕ್ತ ಸಂಸ್ಥೆ ಕೂಡ ಇವಾಗೆಲ್ಲ ಮಾಡಿದೆ. ಇದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ನಡೆದಿರೋದ್ರಿಂದ ರೈತರಿಗೆ ಇದೊಂದು ದೊಡ್ಡ ಅನ್ಯಾಯ ಆಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ನಾವು ಅನಿವಾರ್ಯ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಮತ್ತು ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಚಳುವಳಿಯನ್ನು ನಾವು ಮಾಡಬೇಕಾಗತ್ತೆ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಸರ್, ಈಗ ಉದಾಹರಣೆಯಿಂದ ಪೈಪ್ ಒಂದು ಆರ್ ಎಮ್ ಇಂಡಸ್ಟ್ರಿ ತಿಳ್ಕೊಂಡು ಬಂದಿದೆ. ಆರ್ ಎಮ್ ಕಂಪ್ನಿ, ಆರ್ ಎಮ್ ಇಂಡಸ್ಟ್ರಿ, ಹಾಂ, ಆರ್ ಎಮ್ ಪೈಪ್ ಮೇಲೂ ಇದೆ ಆರ್ ಎಮ್ ಇಂಡಸ್ಟ್ರಿ. ಒಂದು ಬೇರೆ ಬೇರೆ ಸಾಕಷ್ಟು ಸುಮಾರು 102 ಕಂಪ್ನಿಗಳಿದ್ದಾವೆ ರಾಜ್ಯದಲ್ಲಿ. ಅದರಲ್ಲಿ 24 ಕಂಪ್ನಿಗಳು ಕಳಪೆ ಅನ್ನತಕ್ಕಂಥದ್ದು ಈಗಾಗಲೇ ಕೊಟ್ಟು ವರದಿ ಕೊಟ್ಟಿದ್ರು. ಅದರಲ್ಲಿ ಕೇವಲ 4 ಕಂಪ್ನಿಗಳನ್ನು ಅದನ್ನು ನಿಮ್ಮಲ್ಲಿ ಕ್ವಾಲಿಟಿ ಬಗ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ಕೊಟ್ಟಿದ. ಇದು ನಮ್ಮ ಒಂದು ಹೋರಾಟದ ಮೊದಲ ಪ್ರತಿಮೆ ಹೆಜ್ಜೆಯಲ್ಲಿ ಇದೊಂದು 4 ಸಂಸ್ಥೆ ಕಳಿಸಿದ. ಉಳಿದ 24 ಉಳಿದ 20 ಕಂಪ್ನಿಗಳ ಬಗ್ಗೆ ಯಾವುದೇ ರೀತಿ ವರದಿ ಬಂದಿಲ್ಲ. ಸುಮಾರು 102 ಕಂಪ್ನಿಯಲ್ಲಿ 24 ಕಂಪ್ನಿ, ಅದು 4 ಕಂಪ್ನಿ ಕಳಿಸಿದ್ರು ಹೊರಗಡೆ. ಇನ್ನೂ 20 ಕಂಪ್ನಿಗಳದ್ದು ಬಂದಿಲ್ಲ ವರದಿ. ಆ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ, ಏನು ಸಿಪೆಟ್ ಸಂಸ್ಥೆ ಅದಲ್ಲ ಕೂಡಲೇ ಇದ್ರ ಬಗ್ಗೆ ಕ್ವಾಲಿಟಿ ಟೆಸ್ಟ್ ಮಾಡಬೇಕು. ಏನೇ ಪೈಪ್ ತಯಾರು ಮಾಡುವಂಥ ಸಂದರ್ಭದಲ್ಲಿ ಕಚ್ಚಾ ವಸ್ತುಗಳು ಅಂದರೆ ರಾ ಮಟೀರಿಯಲ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕ್ತಾರೆ, ಏನೇನು ರಾ ಮಟೀರಿಯಲ್ಸ್ ಹಾಕಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸುವಂಥದ್ದಾಗಬೇಕು ಕಂಪ್ನಿಗಳು. ಅಂದರೆ ನಮ್ಮ ರಾಜ್ಯದ ರೈತರಿಗೆ ನ್ಯಾಯ ಸಿಗುತ್ತೆ ಅದು. ಇಲ್ಲದೇ ಇದ್ರೆ ಇದು ರೈತರಿಗೆ ಯಾವುದೂ ಗೊತ್ತಾಗೋದಿಲ್ಲ. ಯಾಕೆ ಒಂದು ಬಾರಿ ಕೊಟ್ರು ಅಂತಂದರೆ 7 ವರ್ಷ ತನಕ ಪುನಃ ಅವ್ರಿಗೆ ವಿತರಣೆ ಮಾಡೋದಿಲ್ಲ. ಈಗ ತಮ್ಮ ಗಮನಕ್ಕೆ ತಮ್ಮ ಹೋರಾಟ ಪ್ರತಿಯಿಂದ ಒಂದು 7 ಕಂಪ್ನಿ ಲಿಸ್ಟ್ ಹಾಕಿದ್ದಾರೆ. ಹೌದು ಸರ್. ಸೊ ಯಾವುದಾದ್ರು ರಾಜಕಾರಣಿಗಳ ಪ್ರೇರಿತ ಕಂಪ್ನಿಗಳು ಇರ್ಬೋದಾ? ಇರ್ಬೋದು ಸರ್, ಇರ್ಬೋದು. ಇದ್ರೆ ಇದ್ರೆ ಇಷ್ಟೆಲ್ಲ ಗೋಲ್ಮಾಲ್ ನಡೀತಿದ್ರು. 20 ಕಂಪ್ನಿ ಹೆಸರೇ ಕೊಟ್ಟಿಲ್ವಲ್ಲ ಅವರು, ಏನನ್ನು ವರದಿನೇ ಕೊಟ್ಟಿಲ್ವಲ್ಲ. ಇದ್ರೆ 4 ಕಂಪ್ನಿ ಇದಾವೆ ಸರ್, ನಮಗೆ ತಿಳಿದಂತ ವಿಷಯ. ಇದೇ ಮುಚ್ಚ ಹಾಕೋದು, ಯಾರು ಪ್ರಭಾವಿ ರಾಜಕಾರಣದ ಇತ್ತಪ್ಪ ಅಂದ್ರೆ ಮುಚ್ಚ ಹಾಕ್ತಾರೆ ಅಷ್ಟೇ. ಈ ಸುಮಾರು 1 ವರ್ಷದಿಂದ ಹೋರಾಟ ಮಾಡಿ ಪೈಪ್ಗಳನ್ನ ತಂದು ಪ್ರದರ್ಶನ ಮಾಡಿ ಹೋರಾಟ ಮಾಡಿದೆ ಅವನು. ಇಷ್ಟಿದ್ರೂ ಕೂಡ ಮತ್ತೆ ತನಿಖೆ ಮಾಡಲ್ಲ ಅಂತಂದ್ರೆ ಇದ್ರ ಅರ್ಥ ಏನು? ಸರ್ಕಾರ ಅದನ್ನ ಇದು ಮುಚ್ಚ ಹಾಕುವಂತದ್ದು ಹುನ್ನಾರ ಅಂತ ಇದರಲ್ಲಿ. ರೈತರ ಗಾಡಿನೇ ಬಳಕೆ ಮಾಡ್ತಾರಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ, ಅದು ತಪ್ಪ್ರಿ. ಸರ್ಕಾರದ ನಿಯಮಗಳ ಪ್ರಕಾರ ಕೃಷಿ ಇಲಾಖೆ ಅಂದ್ರೆ ತಮ್ಮ ವಾಹನದಲ್ಲಿ ಪೈಪ್ಗಳನ್ನ ಜಮೀನಿಗೆ ತೆಗೆದುಕೊಂಡು ಹೋಗಿ ರೈತರ ಸಮಕ್ಷ ಮನೆ ಪ್ರೀ ಇನ್ಸ್ಪೆಕ್ಷನ್ ಮಾಡಿ ಪೈಪ್ಗಳನ್ನ ಜೋಡಣೆ ಮಾಡಿ ನೀರು ಹರಿಸಿದ ನಂತರ ಮತ್ತೆ ಪೋಸ್ಟ್ ಇನ್ಸ್ಪೆಕ್ಷನ್ ಮಾಡಿದ ನಂತರ GPS ಮಾಡ್ಬೇಕಂತ ನಿಯಮ. GPS ಕೂಡ ಮಾಡೋದಿಲ್ಲ. ಹಾಗೆ ಅನ್ನೋದ ಪೈಪ್ ಹೊಡಿಸಿ ಫೋಟೋ ತೆಗೆಸ್ಕೊಂಡು ಆಯ್ತು ನಾವು ಕರೆಕ್ಟಾಗಿ ಓಕೆ ಮಾಡಿದ್ವಿ ತಿಳ್ಕೊಂಡು ಹೇಳಿ ಬಿಲ್ಲನ್ನು ಪೇಡ್ ಮಾಡುವಂಥದ್ದು ಇದನ್ನು ನಡೆದು. ಎಷ್ಟು ಕೋಟಿ ಹಗರಣ ಆಗಿರ್ಬೋದು? ಸುಮಾರು 700 1000 ಕೋಟಿ ಹಗರಣ ಇದೆ ರಾಜ್ಯದಲ್ಲಿ. ನಿಮ್ಮ ಗಮನಕ್ಕೆ ಯಾವಾಗ ಬರ್ತದೆ ಸರ್?
ಕಳೆದ ವರ್ಷ ಒಂದು ವರ್ಷ ಆಯಿತು ಇದ್ರ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ. ಯಾಕಂದ್ರೆ ನಾವು ರೈತರ ಪ್ರತಿ ರೈತರ ಒಂದು ಜಮೀನುಗಳಿಗೆ ಹೋದಾಗ ಅವ್ರು ಹೇಳಿದ್ರು ಏನು ಸರ್ ಇದು 6 ತಿಂಗಳ ಹೆಚ್ಚಂದ್ರೆ 1 ವರ್ಷ ಬರ್ತದೆ ಕಳಪೆ ಅದಾವೆ, ಏನು ಸ್ವಲ್ಪ ನೀರಿಂದ ಒತ್ತಡ ಜಾಸ್ತಿ ಆದರೆ ಎಲ್ಲ ಕಡೆ ಬಸ್ಟ್ ಆಗುತ್ತೆ ಅಂತ ಹೇಳಿದರು. ನಾವು ಕೂಡ ಪ್ರಯೋಗ ಮಾಡಿದ್ವಿ, ಎಲ್ಲ ಹಾಳೆ ಕಂಪ್ನಿ ಹಾಳಾಗೋಗೈತೆ ಪೈಪ್ಗಳು, ಏನು ಇಲ್ಲ. ನೆಕ್ಸ್ಟ್ ನಾವು ಈಗ ಹೈಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಹೂಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ತೊಗೊಂಡಿದ್ದೆ ಸರ್. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಕೊಟ್ಟರು ಕೂಡ ಅವರು ಮಾಡಲಿಲ್ಲ, ಆಗಲೇ ಹೇಳಿದೆ ನಾನು. CBI ಕೊಟ್ಟರು, CBI ಊರಲ್ಲಾಗಿ ನಾವು ಹೇಳಿದ್ವಿ, ಅವರು ಕೆಲವೊಂದು ರೆಕಾರ್ಡ್ ಮಾಡ್ಕೊಂಡಿದ್ರು, ಬರೆದು ನೋಟ್ ಮಾಡ್ಕೊಂಡ್ರು ಅವರು. ಮತ್ತು ಇದ್ರ ಬಗ್ಗೆ ಏನು ತಂದಾಗಿಲ್ಲ, ನಾನು ನಿಮಗೂ ನಾವು ತಿಳಿಸಲ್ಲ ಸಂಘಟನೆಯವರಿಗೆ, ನಾವು ಯಾವ ಸಂದರ್ಭದಲ್ಲಿ ದಾಳಿ ಮಾಡ್ತೇವೆ ಬಗ್ಗೆ ನಿಮ್ಗೆ ಯಾರನ್ನ ಬಹಿರಂಗ ಪಡಿಸಂಗಿಲ್ಲ, ನಾವು ಮಾಡ್ತೇವೆ ತಿಳಿದ್ರು. ಸುಮಾರು 60 ತಿಂಗಳು ಆದರೆ ಅವರು ಕೂಡ ಇದ್ರ ಬಗ್ಗೆ ಇಲ್ಲಿನೂ ಇನ್ನೂ ಚಕಾರ ವಿಷಯನೇ ಗೊತ್ತಾಗಿಲ್ಲ. ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎರಡು ಮಾತು ಹೇಳೋದಾದರೆ ನಿರ್ದಿಷ್ಟವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಎಚ್ಚರಿಕೆ ಮತ್ತು ಇದನ್ನು ತನಿಖೆ ಮಾಡೋ ಅಂತ ಹೇಳ್ತೇವೆ ನಾವು. ಮತ್ತು ಇಲಾಖೆಗಳು ಇರುವುದು ಎದಕ್ಕೆ, ಒಬ್ಬ ರಾಜ್ಯದ ಕೃಷಿ ಇಲಾಖೆ ಆಯುಕ್ತರು ಮತ್ತು ಅವ್ರ ಜವಾಬ್ದಾರಿ ಇಲ್ಲ ಇದು ಈ ವಿಷಯದಲ್ಲಿ. ಯೋಜನೆಗಳು ಸರಿ ಇರುತ್ತೆ, ಆದರೆ ಯೋಜನೆಗಳನ್ನ ಸಮರ್ಪಕವಾಗಿ ರೈತರಿಗೆ ಮುಟ್ಟುವಂಥದ್ದು ಕೆಲಸ ಉನ್ನತ ಅಧಿಕಾರಿಗಳು ಮಾಡುವಂಥ ಜವಾಬ್ದಾರಿ ಆಯುಕ್ತರು. ಈಗ ನಾವು ಸಮರ್ಪಟ್ಟಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇವೆ, ಹೋರಾಟ ಮಾಡಿದ್ದು ಪತ್ರಿಕೆ ಮತ್ತು ಏನು ಮಾಧ್ಯಮದಲ್ಲಿ ಬಂದಿತ್ತು ಎಲ್ಲವನ್ನು ಅವ್ರಿಗೆ ಕೊಟ್ಟಿದ್ದೇವೆ ನಾವು ಮನವಿ. ಇಷ್ಟಿದ್ರೂ ಕೂಡ ಅವರು ತನಿಖೆ ಮಾಡಲಿಕ್ಕಿಲ್ಲ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅಸಹಾಯಕತೆ ವ್ಯಕ್ತಪಡಿಸೋದಕ್ಕೆ ಯಾರು ಹಿನ್ನೆಲೆ ಅದರ ಬಗ್ಗೆ ಬಹಿರಂಗಪಡಿಸಲಿ ಅವರು, ಇಲ್ಲ ಕೃಷಿ ಸಚಿವರದ ಇದರಲ್ಲಿ ಕೈಬಾಡೋದು ಅಥವಾ ಮುಖ್ಯಮಂತ್ರಿದ ಕೈಬಾಡೋದು ಅಥವಾ ಯಾವೊಬ್ಬ ಕಂಪ್ನಿಯವ್ರದ್ದು ಯಾವನ ಮಂತ್ರಿ ಇದೋದು, ಇಲ್ಲ ನಮ್ಮ ತನಿಖೆ ಮಾಡಲಿಕ್ಕೆ ತೊಂದರೆ ಐತಿ ನಮ್ಮವರು ಇದರ ಆಡಳಿತ ಪಕ್ಷದಲ್ಲಿದ್ದವರೇ ಕಂಪ್ನಿ ಅದ ಅಂತ ಇದನ್ನೇ ಬಹಿರಂಗಪಡಿಸಲಿ ಅವರು. ಅದನ್ನು ಬಿಟ್ಟು ಇವತ್ತು ರೈತರಿಗೆ ಕಣ್ಣಲ್ಲಿ ಮಣ್ಣು ಹಾಕಿ ರೈತರಿಗೆ ಗೊತ್ತಾಗಲ್ಲ ತಿಕ್ಕೊಂಡು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಇವತ್ತು 1000 ಕೋಟಿ ರೂಪಾಯಿಯನ್ನ ಇವ್ರು ಲೂಟಿ ಮಾಡಿ ಕೊಟ್ಟಿದ್ದಾರೆ. ದೇಶಕ್ಕೆ ಹಾನಾಕುವಂಥ ಅನ್ನದಾತರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಇವ್ರಿಗೆ ಆಲೋಚನೆ ಇಲ್ಲ ಇವರಿಗೆ. ಸರ್ ಈಗ ನಾವು ಇದನ್ನು ಈ ವಿಷಯವನ್ನು ಇಡೀ ರಾಜ್ಯಾದ್ಯಂತ ತೊಗೊಂಡು ಹೋಗ್ತಾ ಇದ್ದೇವೆ ಹೋರಾಟ. ಇದು ಕೇವಲ ಬರೀ ಕೇವಲ ಒಂದು ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಹಗರಣ ಇದು.